ನಟ ಉಪೇಂದ್ರ ಇಂದು ದಿಢೀರನೇ ಆಸ್ಪತ್ರೆಗೆ ದಾಖಲಾಗಿ ಅಷ್ಟೇ ವೇಗವಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಯುಐ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದ ಉಪೇಂದ್ರ ಅವರಿಗೆ ಮಧ್ಯಾಹ್ನ ಇದ್ದಕ್ಕಿದ್ದಂತೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿತು. ಜತೆಗಿದ್ದವರು ಕೂಡಲೇ ಅವರನ್ನ ಸಮೀಪದ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಸುಮಾರು ಅರ್ಧ ಗಂಟೆ ಕಾಲ ಉಪೇಂದ್ರ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಯಿತು. ಬೇಗ ಚೇತರಿಸಿಕೊಂಡ ಉಪೇಂದ್ರ ಅಲ್ಲಿಂದ ಬಿಡುಗಡೆಗೊಂಡು ಶೂಟಿಂಗ್ ಸ್ಥಳಕ್ಕೆ ಮರಳಿದರು. ಅಷ್ಟೊತ್ತಿಗಾಗಲೇ ಉಪೇಂದ್ರ ಆಸ್ಪತ್ರೆಗೆ ದಾಖಲಾದ ಸುದ್ದಿ ಎಲ್ಲೆಡೆ ವೈರಲ್ ಆಗಿತ್ತು. ಇದಕ್ಕೆ ಪ್ರತ್ಯುತ್ತರ ಎಂಬಂತೆ ಉಪೇಂದ್ರ ಕೆಲವೇ ಕ್ಷಣಗಳಲ್ಲಿ ಶೂಟಿಂಗ್ ಸ್ಥಳದಿಂದಲೇ ಫೇಸ್ಬುಕ್ ಲೈವ್ ಮಾಡಿದರು. ನಂಗೇನಾಗಿದೆ, ಏನೂ ಆಗಿಲ್ಲ, ಡಸ್ಟ್ ಮತ್ತು ಸ್ಮೋಕ್ ಕಾರಣಕ್ಕೆ ಸ್ವಲ್ಪ ಕೆಮ್ಮು ಬಂದಿತ್ತಷ್ಟೇ ಎಂದು ಲೈವ್ನಲ್ಲಿ ಸ್ಪಷ್ಟನೆ ನೀಡಿದರು. ನಮಸ್ಕಾರ ಎಲ್ರಿಗೂ, ನಮಸ್ಕಾರ ನೋಡಿ, ಎಲ್ಲ ತೋರಿಸ್ಬಿಡಿ ಒಂದ್ಸತಿ ನೋಡಿ. ಇಲ್ಲಿ ನಾವು ಇಲ್ಲಿದ್ದೀವಿ ಮೋಹನ್ ಬಿಕರಿ ಸ್ಟುಡಿಯೋಲಿ ಇದ್ದೀವಿ ನೋಡಿ, ಎಲ್ಲ ಮೋಹನ್ ಬಿಕರಿ ಸ್ಟುಡಿಯೋಲಿ ಇದ್ದೀವಿ ನೋಡಿ. ಇಲ್ಲಿ ಮ್ಯಾನೇಜರ್ ಎಲ್ಲ ಇದಾರೆ ನೋಡಿ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ನೋಡಿ, ಎಲ್ಲ ಇದಾರೆ. ಆರಾಮಾಗಿದ್ದೀನಿ ನಾನು, ಏನು ತೊಂದರೆ ಆಗಿಲ್ಲ. ಏನೋ ಒಂದು ಸಣ್ಣದೊಂದು ಏನೋ ನಿಜವಾಗ್ಲು ಸ್ವಲ್ಪ ಡಸ್ಟ್ ಸ್ಮೋಕ್ ಜಾಸ್ತಿ ಇತ್ತು, ಕೆಮ್ಮದೆ ಅಷ್ಟೇ. ಅದು ಏನೇನೋ ಸುದ್ದಿ ಆಗಿದೆ, ದಯವಿಟ್ಟು ಅನ್ಯಥಾ ಏನೋ ಏನೋ ಸುದ್ದಿಗಳು ಹಬ್ಬಿಸ್ಬೇಡಿ. ಆರಾಮಾಗಿದ್ದೀನಿ ನಾನು, ಶೂಟಿಂಗ್ ಕಂಟಿನ್ಯೂ ಮಾಡ್ತೀವಿ ನೋಡಿ. ಹೋಗ್ತಾ ಇದೀವಿ ಮತ್ತೆ ಶೂಟಿಂಗ್ ನೋಡಿ, ಹೋಗ್ತಾ ಇದೀವಿ ನಾವು ನೋಡಿ. ಇಲ್ಲ ಮಾಸ್ಟರ್ ಇದ್ದಾರೆ, ಓಕೆ ಓಕೆನಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇದರಿಂದಾಗಿ ಮಾಧ್ಯಮದವರೇ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಎಂಬಂತೆ ಬಿಂಬಿತವಾಯಿತು. ಕೂಡಲೇ ಆಸ್ಪತ್ರೆಯ ವೈದ್ಯರನ್ನು ವಿಚಾರಿಸಿದಾಗ ಅವರು ಉಪೇಂದ್ರ ಅವರಿಗೆ ಏನಾಗಿತ್ತು, ಏಕೆ ಆಸ್ಪತ್ರೆಗೆ ದಾಖಲಾಗಿದ್ದರು ಎಂಬೆಲ್ಲ ವಿವರಗಳನ್ನು ನೀಡಿದರು. ನಟ ಉಪೇಂದ್ರ ಅವರು ಸುಮಾರು 130ಕ್ಕೆ ಮಧ್ಯಾಹ್ನ 1:30ಕ್ಕೆ ರಾಮಯ್ಯ ಹರ್ಷ ಹಾಸ್ಪಿಟಲ್ ನಮ್ಮ ಹಾಸ್ಪಿಟಲ್ಗೆ ಬಂದಿದ್ದರು. ಶೂಟಿಂಗ್ ಮಾಡುವಾಗ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಇದೆ ಅಂತ ನಮ್ಮ ಹಾಸ್ಪಿಟ್ಲ್ ಬಂದಿದ್ದಾರೆ. ಬಂದಾಗ ಸ್ವಲ್ಪ ಚೆಸ್ಟ್ ಕಂಜೆಷನ್ ಇತ್ತು, ಸ್ವಲ್ಪ ಸ್ಯಾಚುರೇಷನ್ ಸ್ವಲ್ಪ ಲೋ ಇತ್ತು. ಸೊ ಅದಕ್ಕೋಸ್ಕರ ನಮ್ಮ ವೈದ್ಯರು ನೋಡಿದ್ದಾರೆ, ಫಿಸಿಷಿಯನ್ ನೋಡಿ ನೆಬಲೈಸೇಷನ್ನು ಮತ್ತು ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು 15-20 ಮಿನಿಟ್ಸ್ ಇಲ್ಲ ಹಾಫ್ ಆನ್ ಅವರಲ್ಲಿ ಅವರ ಕಂಡೀಷನ್ ಸ್ವಲ್ಪ ಇಂಪ್ರೂವ್ ಆಯಿತು. ಇಂಪ್ರೂವ್ ಆದಮೇಲೆ ಮತ್ತೆ ಹೊರಡ್ತೀವಿ ಅಂತ ಇಲ್ಲಿಂದ ಹೊರಟಿದ್ದಾರೆ. ಸರಿಯಾದ ಸಮಸ್ಯೆ ಇಲ್ಲ, ಸಮಸ್ಯೆ ಅದೇ ಶೂಟಿಂಗ್ ಮಾಡುವಾಗ ಸ್ವಲ್ಪ ಡಸ್ಟು ಮತ್ತು ಅಲ್ಲಿ ಸ್ಮೋಕ್ ಯೂಸ್ ಮಾಡಿದ್ರಂತೆ. ಸೊ ಅದು ಇನ್ಹಲೇಷನ್ ಆಗಿ ಸ್ವಲ್ಪ ರಿಯಾಕ್ಷನ್ ಆಗಿರುತ್ತೆ. ಸೊ ಮೋಸ್ಟ್ಲಿ ಅದೇ ಥರ ಆಗಿರ್ಬೋದು. ಓಕೆ, ನಥಿಂಗ್ ಸೀರಿಯಸ್? ಸೀರಿಯಸ್ ಏನಿಲ್ಲ, ಇದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಮೇಲೆ ಸ್ಯಾಚುರೇಷನ್ ಎಲ್ಲ ನಾರ್ಮಲ್ ಆಗಿದೆ, ಮತ್ತೆ ಹೋಗಿದ್ದಾರೆ. ಸೀರಿಯಸ್ ಏನಿಲ್ಲ, ಸಿಜಿ ಎಲ್ಲ ಮಾಡಿ ನೋಡಿದ್ದಾರೆ, ಫಿಸಿಷಿಯನ್ ಎಲ್ಲ ನೋಡಿದ್ದಾರೆ, ಸೀರಿಯಸ್ ಏನಿಲ್ಲ. ಮತ್ತೆ ಶೂಟಿಂಗ್ ಹೋದ್ರ, ಮತ್ತೆ ಜಾಯ್ನ್ ಆದ್ರ ಹೇಗೆ? ಮತ್ತೆ ಹೋಗಿದ್ದಾರೆ, ಶೂಟಿಂಗ್ ಹೋಗಿದ್ದಾರೆ ಇಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಇಲ್ಲಿಂದ ಮತ್ತೆ ಬ್ಯಾಕ್.